ರಾಜ್ಕುಟುಂಬಕ್ಕೆ ತಿಪಟುರಿನ ನಂಟು ಏನು? ತುಮಕೂರು ಜಿಲ್ಲೆಯ ಕಲ್ಪತರನಾಡು ಎಂದೇ ಪ್ರಸಿದ್ಧಿ ಪಡೆದಿರುವ ತಿಪಟೂರಿಗೂ ಮತ್ತು ವರನಟ ರಾಜ್ ಕುಟುಂಬಕ್ಕೂ ಅವಿನಾಭಾವ ಸಂಬಂಧವಿದೆ. ಹಾಗಾಗಿ ಪುನೀತ್ ನಿಧನದಿಂದ ಕಲ್ಪತರನಾಡು ಶೋಕದ ಕಡಲಿನಲ್ಲಿ ಮುಳುಗಿದೆ. ಅಂದಹಾಗೆ ತಿಪಟೂರಿನ ಜೊತೆ ಇರುವ ರಾಜ್ ಕುಟುಂಬದ ನಂಟು ಏನು ಎಂದು ತಿಳಿಯೋಣ ಬನ್ನಿ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬಾಲ್ಯದ ನೆಚ್ಚಿನ ಗೆಳೆಯ ರಾಮಸ್ವಾಮಿ ಅವರು ತಿಪಟೂರಿನಲ್ಲಿ ನೆಲೆಸಿರುವ ಕಾರಣ ಡಾಕ್ಟರ್ ರಾಜ್ಕುಮಾರ್ ತಮ್ಮ ಬಿಡುವಿನ ಸಮಯದಲ್ಲಿ ಕುಟುಂಬ ಸಮೇತವಾಗಿ ಇಲ್ಲಿಗೆ ಬರುತ್ತಿದ್ದರು. ಅಷ್ಟೇ ಅಲ್ಲ, ಜೊತೆಯಲ್ಲಿ ಕೆಲವೊಮ್ಮೆ ತಮ್ಮ ಮಕ್ಕಳನ್ನು ಕರೆದುಕೊಂಡು ಬರುತ್ತಿದ್ದರು. ರಾಜ್ ನಿಧನದ ನಂತರ ಅವರ ತಂದೆಯಂತೆಯೇ ಮಕ್ಕಳು ಸಹ ತಿಪಟೂರು ರಾಮಸ್ವಾಮಿ ಅವರಿಗೆ ಗೌರವ ನೀಡುತ್ತಿದ್ದರು. ತಂದೆಯಂತೆಯೇ ಪುನೀತ್ ಸಹ ಆಗಾಗ ದಂಪತಿ ಸಮೇತವಾಗಿ ತಿಪಟೂರಿಗೆ ಬಂದು ರಾಮಸ್ವಾಮಿ ಅವರನ್ನು ಭೇಟಿ ಮಾಡುತ್ತಿದ್ದರು. ಪುನೀತ್ರನ್ನು ಬಾಲ್ಯದಿಂದಲೂ ಎತ್ತಿ ಮುದ್ದಾಡುತ್ತಿದ್ದ ರಾಮಸ್ವಾಮಿ ತುಂಬ ದುಃಖಿತರಾಗಿದ್ದಾರೆ. ಪುನೀತ್ ನಿಧನದ ಸುದ್ದಿ ಕೇಳಿದ ರಾಮಸ್ವಾಮಿ ಪುನೀತ್ ಬಗ್ಗೆ ಹೇಳಿದ್ದೇನೆಂದರೆ, ಪುನೀತ್ ನಾನು ಆಡಿಸಿದ ಕೂಸು ಎಂಬುದೇ ನನ್ನ ನೆನಪಿಗೆ ಬರುತ್ತದೆಯೇ ಹೊರತು ಒಬ್ಬ ಮಹಾನಟ ಎಂಬ ಅರಿವು ಸಹ ನನಗೆ ಬರಲೇ ಇಲ್ಲ. ಅಂದಿನ ಮುಗ್ಧತೆಯ ಅಪ್ಪು ಇಂದು ನಮ್ಮನ್ನಗಲಿದ್ದಾನೆಂದರೆ ನಂಬಲು ಸಾಧ್ಯವಾಗುತ್ತಿಲ್ಲ. ಭಗವಂತನಿಗೆ ಒಳ್ಳೆಯವರೆಂದರೆ ಅಷ್ಟು ಪ್ರೀತಿ ಇರಬೇಕು ಎಂದು ರಾಮಸ್ವಾಮಿ ಮುಮ್ಮಲ ಮುರುಗಿದ್ದಾರೆ. ಇತ್ತೀಚೆಗೆ ರಾಮಸ್ವಾಮಿ ಅವರಿಗೆ ಶಿವಣ್ಣ ಕರೆ ಮಾಡಿ, ನಾನು ಮತ್ತು ಪುನೀತ್ ಶೀಘ್ರದಲ್ಲಿಯೇ ಒಟ್ಟಾಗಿ ಚಿತ್ರ ಮಾಡುತ್ತೇವೆ, ಕಾದು ನೋಡಿ ಎಂದು ಹೇಳಿದ್ದರು. ಅಷ್ಟರಲ್ಲಿಯೇ ಅಪ್ಪುವಿನ ಸಾವಿನ ಸುದ್ದಿ ಬರಸಿಡಿಲು ಬಡಿದಂತಾಗಿದೆ ಎಂದು ಡಾಕ್ಟರ್ ರಾಜ್ಕುಮಾರ್ ಅವರ ಗೆಳೆಯ ರಾಮಸ್ವಾಮಿ ದುಃಖ ವ್ಯಕ್ತಪಡಿಸುತ್ತಾರೆ.